ಬಾರೋ ಪೈಲ್ವಾನ್ ಹಾಡಿಗೆ ಕೋಟಿ ಕೋಟಿ ಹಣ, ಒಂದು ಹಾಡಿಗೆ ಕೋಟಿ ಸುರಿದು ಅದ್ದೂರಿ ಚಿತ್ರೀಕರಣ, ನೀಲಿ ಸೈಕಲ್ಗೆ ಕೊಡೆ ಕಟ್ಕೊಂಡು ಟ್ರೆಡಿಷನಲ್ ಆಗಿ ಸೀರೆಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬರ್ತಿರೋ ಸುಂದರಿರು, ಈ ಚಂದುಳ್ಳಿ ಚಲುವೆಯರ ನಡುವಲ್ಲಿ ಕೆಚ್ಚು ಸದ್ದಿಗೆ ಹೆಜ್ಜೆ ಹಾಕೊಂಡು ಎಂಟ್ರಿ ಕೊಡೋ ಕಿಚ್ಚ ಸುದೀಪ್. ಪೈಲ್ವಾನ್ ಸಿನಿಮಾದ ಬಾರೋ ಪೈಲ್ವಾನ್ ಹಾಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ, ನೋಡ್ತಿದ್ರೆ ಕಿಕ್ ಕೊಡ್ತಿದೆ. ನಿಜವಾಗ್ಲೂ ಇದು ಕನ್ನಡ ಸಿನಿಮಾ ಹಾಡಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕ್ತಿದೆ. ಈ ಪ್ರಶ್ನೆ ಹುಟ್ಟು ಹಾಕೋಕೆ ಕಾರಣ ರಿಚ್ ಮೇಕಿಂಗ್ ಅಂಡ್ ಸಾಂಗ್ ಶೂಟ್ ಮಾಡಿರೋ ಸ್ಟೈಲ್. ಎಸ್, ಬಾರೋ ಪೈಲ್ವಾನ್ ಸಾಂಗ್ ನಲ್ಲಿ ಬಹಳಷ್ಟು ಮೊದಲುಗಳಿವೆ. ಕೊರಿಯೋಗ್ರಾಫರ್ ಗಣೇಶ್ ಮೊದಲ ಬಾರಿಗೆ ಕನ್ನಡದ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ. ಬಾಲಿವುಡ್ ನಿಂದ ಬಂದ ಸುನಿಲ್ ಶೆಟ್ಟಿ ಮೊದಲ ಕನ್ನಡ ಸಿನಿಮಾಗೆ ಬಣ್ಣ ಹಚ್ಚಿದ್ದಾರೆ. ಕಿಚ್ಚ ಸುದೀಪ್ ಅಂಡ್ ಸುನಿಲ್ ಶೆಟ್ಟಿ ಮೊದಲ ಬಾರಿಗೆ ಜೊತೆಯಾಕೊಂಡಿದ್ದಾರೆ. ಇಷ್ಟೆಲ್ಲ ಮೊದಲುಗಳು ತುಂಬಿರೋ ಬಾರೋ ಪೈಲ್ವಾನ್ ಹಾಡು ಬಜಾರ್ ನಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿಯಂತೆ ಸೇಲ್ ಆಗ್ತಿದೆ. ಗಜಕೇಸರಿ ಕಿಟ್ಟಪ್ಪ ಸಾರಥ್ಯದ ಸಿನಿಮಾಗೆ ಕೃಷ್ಣ ಅವರ ಶ್ರೀಮತಿ ಸ್ವಪ್ನ ಕೃಷ್ಣ ಬಂಡವಾಳ ಹಾಕಿದ್ದಾರೆ. ಒಂದೊಂದು ಹಾಡಿಗೆ ಭರ್ಜರಿ ಕೋಟಿ ಕೋಟಿ ಕಾಸು ಹಾಕುವ ಮೂಲಕ ಮೂವಿ ಮೇಕರ್ಸ್ ಗೆ ಶಾಕ್ ಕೊಟ್ಟಿದ್ದಾರೆ. ಹಾಡು ಚೆನ್ನಾಗಿ ಬರಬೇಕು ಅನ್ನೋ ಸಿಂಗಲ್ ಲೈನ್ ಅಜೆಂಡಾ ಜೊತೆ ವರ್ಕ್ ಮಾಡಿದೆ ಪೈಲ್ವಾನ್ ಫಿಲ್ಮ್ ಟೀಮ್. ಹೈದರಾಬಾದ್ ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ 7 ದಿನ ಸಾಂಗ್ ಮಾಡಲಾಗಿದೆ. ಆರ್ಟ್ ಡೈರೆಕ್ಟರ್ ಶಿವು ಅಂಡ್ ಟೀಮ್ 20 ದಿನ ಹಗಲು ರಾತ್ರಿ ಕೆಲಸ ಮಾಡಿ ಸಾಂಗ್ ಶೂಟ್ ಗೆ 2 ಭರ್ಜರಿ ಸೆಟ್ ರೆಡಿ ಮಾಡಿಕೊಟ್ಟಿದ್ದಾರೆ. ಮುಂಬೈನಿಂದ ಸುಮಾರು 600 ಜನ ಡ್ಯಾನ್ಸರ್ಸ್ ಅನ್ನ ಕರೆಸಲಾಗಿದೆ. ಅರ್ಜುನ್ ಜನ್ಯ ಕೈಯಲ್ಲಿ ಟ್ಯೂನ್ ಮಾಡಿಸಿ ವಿ ನಾಗೇಂದ್ರ ಪ್ರಸಾದ್ ಅವರ ಲೇಖನಿಯಲ್ಲಿ ಸಾಹಿತ್ಯದ ಸಾಲುಗಳನ್ನ ಬರೆಸಿ ಕೂಡಿ ಕಳೆದು ಗುಣಾಕಾರ ಭಾಗಾಕಾರ ಮಾಡಿ ಒಳ್ಳೆ ಹಾಡಿಗೆ ಜನ್ಮ ಕೊಟ್ಟಿದೆ ಪೈಲ್ವಾನ್ ಟೀಮ್. ಇದೊಂದು ಹಾಡಿನ ಖರ್ಚಿನಲ್ಲಿ 2 ಸಿನಿಮಾ ಮಾಡಬಹುದಿತ್ತು ಅಂತಿದ್ದಾರೆ ಸಾಂಗ್ ನೋಡಿದ ಗಾಂಧಿನಗರದ ಮಂದಿ. 5 ಭಾಷೆಯಲ್ಲಿ ಅಬ್ಬರಿಸಿ ಬೊಬ್ಬಿರಿತಾ ಇರೋ ಕನ್ನಡದ ಹೆಪ್ಪುಲಿಗೆ ಶುಭವಾಗ್ಲಿ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಾಂಗ್ ಮಾಡಬೇಕು ಅಂತ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಪೈಲ್ವಾನ್ ಟೀಮ್ಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.